ಗ್ರಾಮೀಣ ಭಾಗದಲ್ಲಿ ದೇಶೀಯ ಕ್ರೀಡೆಗೆ ಒತ್ತು ನೀಡುವ ಮೂಲಕ ಆರೋಗ್ಯವಂತಹ ಸಮಾಜ ನಿರ್ಮಾಣ ಮಾಡುವಲ್ಲಿ ಯುವಕರ ಪಾತ್ರ ಮುಖ್ಯವಾದುದು ಎಂದು ಶಾಸಕ ಡಿಎಂ ಐಹೊಳೆ ಹೇಳಿದರು. ಅವರು ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಹಾಗೂ ದಿವಂಗತ ಉಮೇಶ್ ಕತ್ತಿ ಸ್ಮರಣಾರ್ಥ ಅಂತಾರಾಜ್ಯ ಮಟ್ಟದ ಮುಕ್ತ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜಕ್ಕೆ ಯುವಕರ ಪಾತ್ರ ಅತಿ ಮಹತ್ವವಾದದ್ದು. ಆದ್ದರಿಂದ ಕುಸ್ತಿ, ಕಬಡ್ಡಿ, ಗುಂಡು ಎತ್ತುವಂತಹ ಹೀಗೆ ದೇಶೀಯ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಸದೃಢ ಸಮಾಜ ನಿರ್ಮಾಣ ಮಾಡಲು ಬದ್ಧರಾಗಬೇಕು ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಗೌಡ್ಗಿಮಠ್ ಮಾತನಾಡಿ, ಯುವ ಸಮುದಾಯ ದುಶ್ಚಟಗಳಿಂದ ದೂರವಾದಾಗ ಮಾತ್ರ ಆರೋಗ್ಯವಂತಹ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ, ಮಾಜಿ ಲೋಕಸಭಾ ಸದಸ್ಯ ಅಮರಸಿಂಹ ಪಾಟೀಲ್, ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಹೀರಾ ಶುಗರ್ ಸದಸ್ಯ ಸುರೇಶ್ ಬೆಲ್ಲದ್, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಪ್ಪ ಟೊನಪೆ, ಸಿದ್ದಪ್ಪ ಮರ್ಯಾಯಿ, ಮಹಾದೇವ್ ಇಟಿ, ಶರತ್ ಕೌಡ್ಗಿಮಠ್, ಅಶೋಕ್ ಹರ್ಗಾಪುರೆ, ವಿನಾಯಕ್ ಕುಂಬಾರ್, ಮಾರುತಿ ಮರ್ಯಾಯಿ, ರಮೇಶ್ ಕಾಳನ್ನವರ್, ಲಕ್ಷ್ಮೀಸಾಗರ್ ಇಟಿ, ಡಾ ಅರುಣ್ ಮರ್ಯಾಯಿ, ರಾಜು ಕುಂಬಾರ್, ಬಾಬು ಕಾಳನ್ನವರ್, ಸಿದ್ದು ಇಟಿ, ಎಂಬಿ ಆಲೂರೆ, ಲಡ್ಜಿ ಮುಲ್ತಾನಿ, ಶಿವಲಿಂಗ್ ಇಟಿ, ಬಸವರಾಜ್ ಮನಗೂಳಿ, ಶಿವಾನಂದ್ ಮರ್ಯಾಯಿ, ಅನಿಲ್ ಇಟಿ, ಬಸವನ್ನಿ ಕುಂಬಾರ್, ಮಹಾದೇವ್ ಚೌಗ್ಲಾ, ಚನ್ನಬಸು ಮನಗೂಳಿ, ಡಿಆರ್ ಕೊಟ್ಟಪ್ಪಗೋಳ್, ನಿಜಾಮ್ ಫೆಂಡಾರಿ, ಕಲ್ಲಪ್ಪ ಪಶಾಪುರೆ, ಮನೋಜ್ ಮನಗೂಳಿ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಶೋಕ್ ಮನಗೂಳಿ ನಿರೂಪಿಸಿದರು. ಪ್ರಥಮವಾಗಿ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಪ್ರಥಮವಾಗಿ ಚಿಕ್ಕೋಡಿ ತಾಲೂಕಿನ ನಮ್ಮ ನಾಗರಮಳೆ ಗ್ರಾಮದಲ್ಲಿ ಅಂತಾರಾಜ್ಯ ಮಹಿಳಾ ಮ್ಯಾಟ್ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿದ್ದೆವು. ಯುವಕರೆಲ್ಲ ಸೇರಿ ಒಂದು ಆಯೋಜಿಸಿದ್ವಿ. ಇದಕ್ಕೆ ಗ್ರಾಮದ ಹಿರಿಯರಾಗಿರ್ಬೋದು ಹಾಗೂ ಎಲ್ಲ ಗುರು ಎಲ್ಲ ಯುವಕರು ಹಿರಿಯರು ಎಲ್ಲ ಕೂಡ ನಮ್ಗೆ ಭಾಳಷ್ಟು ಸಹಕಾರ ಕೊಡಿರು. ಇವತ್ತಿದು ನಾಗರಮುಳ್ಳಿ ಒಂದು ಇತಿಹಾಸಕ್ಕೆ ಅತ್ಯಂತ ಒಂದು ಒಳ್ಳೆ ಟೂರ್ನಮೆಂಟಾಗಿ ಇವತ್ತು ನೆನಪುಳಿಯುವಂಥದ್ದು ಒಂದು ಒಳ್ಳೆಯದಾಗೈತಿ. ಇದಕ್ಕೆ ಸಿದ್ದೇಶ್ವರ ಬಸವೇಶ್ವರ ನಮಗೆ ಇನ್ನೂ ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ಕ್ರೀಡೆ ಅಂತ ಆಯೋಜನೆ ಮಾಡೋಕೆ ಒಂದು ಶಕ್ತಿ ಕೊಡ್ತೇಳಿ ಈಗ ಮತ್ತು ಮುಂದಿನ ಸಲ ನಮಗೆಲ್ಲ ಹಿರಿಯರೆಲ್ಲ ಒಳ್ಳೆ ರೀತಿ ಬಹುಮಾನ ಅನೌನ್ಸ್ ಮಾಡ್ಯಾರು. ನಾವೆಲ್ಲ ಏನು ಸಂಘಟಕದವರೆಲ್ಲ ಮುಂದಿನ ಸಲ ಇನ್ನೂ ಇದಕ್ಕೆ ದೊಡ್ಡ ಪ್ರಮಾಣದಾಗ ಒಂದು ಕಬಡ್ಡಿಯನ್ನು ನಮ್ಮ ಗ್ರಾಮದಲ್ಲೇ ಆಯೋಜನೆ ಮಾಡಿ ಒಂದು ಒಳ್ಳೆ ನಮ್ಮ ಗ್ರಾಮದಲ್ಲಿ ಒಳ್ಳೆ ಕ್ರೀಡಾಪಟು ಮನೋಭಾವ ಬೆಳೆಯುವಂಥ ಒಂದು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತೀವಿ. ನಾನು ಎರಡು ಮಾತ್ರ ಮುಗಿಸ್ತೀವಿ. ಇಲ್ಲಿ ಒಟ್ಟು 18 ಟೀಮ್ಗಳು ಬಂದಿದ್ವಿ. ಪುಣೆ, ಕೇರಳ, ಮುಂಬೈ, ಬೆಂಗಳೂರು, ಮೈಸೂರು, ಸೊಲ್ಲಾಪುರ್, ಚಿಂಚಲಿ, ಮೈಸೂರು, ರಾಯಚೂರು ಬಂದಿದ್ವಿ. ಪ್ರಥಮ ಬೌಂಡ್ ಚಿಂಚಲಿ ತಂಡವನ್ನು ಪಡೆದುಕೊಂಡಿದೆ, ಎರಡನೇ ತಂಡನೂ ಕೇರಳ ತಂಡ ಪಡೆದುಕೊಂಡಿದೆ.